ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಬಂಗಾರಪೇಟೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಲೋಕ ಶಿಕ್ಷಣ, ಬಂಗಾರಪೇಟೆ ಹಾಗೂ ಫೋಕಸ್ ಸಂಸ್ಥೆಯ ಸಹಯೋಗದಲ್ಲಿ 55ನೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಸಪ್ತಾಹ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ತಾಲೂಕು ಸಾಕ್ಷರತಾ ಸಂಯೋಜಕ ಎಚ್ ವಿ ನಾರಾಯಣ ಸ್ವಾಮಿ ಮಾತನಾಡಿ, ಸೆಪ್ಟೆಂಬರ್ 8 ವಿಶ್ವದಾದ್ಯಂತ ವಿಶ್ವ ಸಾಕ್ಷರತಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಬಂಗಾರಪೇಟೆಯಲ್ಲಿ ಸೆಪ್ಟೆಂಬರ್ 9ರಂದು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ. 2011ರ ಜನಗಣತಿಯ ಪ್ರಕಾರ ಬಂಗಾರಪೇಟೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ 40,328 ಅನಕ್ಷರಸ್ಥರನ್ನು, ನಗರ ಭಾಗದಲ್ಲಿ 5,000 ಅನಕ್ಷರಸ್ಥರನ್ನು ಗುರುತಿಸಲಾಗಿತ್ತು. 2011ರಿಂದ 2020ರವರೆಗೆ ಸಾಕ್ಷರತಾ ಭಾರತ ಮುಂದುವರಿಕೆ ಶಿಕ್ಷಣ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದಲ್ಲಿ 12,500 ಜನ ಮತ್ತು ನಗರ ಭಾಗದಲ್ಲಿ  1,500 ಜನರನ್ನು ಸಾಕ್ಷರನ್ನಾಗಿ ಮಾಡಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದ ಮೊದಲಿಗೆ ಸಾಕ್ಷರತಾ ಬಾವುಟ ಹಾರಿಸಿ ವೇದಿಕೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಮಾಸ್ಕ್ ವಿತರಿಸಲಾಯಿತು. ಇನ್ನು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಶಶಿಕಲಾ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಬಹಳಷ್ಟು ಡಿಸಿಪ್ಲಿನ್, ಬಹಳಷ್ಟು ಅರಿವು ಇರುವಂತದ್ದು ನಮ್ಮ ವಿಲೇಜಸ್ ಹೌದೇನಾ. ವಿಲೇಜಸ್ ಕಂಟ್ರೋಲ್ ಮಾಡಿದಂಗೆ ಕೋವಿಡ್ ಅನ್ನ ಸಿಟಿಗಳಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಯಾರು ಎಜುಕೇಟೆಡ್ಸ್ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಉಟ್ಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ. ಸೊ ಯಾರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ವೋ ಅವರೆಲ್ಲ ಅನ್ಎಜುಕೇಟೆಡ್ಸ್ ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತದೋ ಅವರೆಲ್ಲ ಎಜುಕೇಟೆಡ್ಸ್ ಅಂತ ತೀರ್ಮಾನ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಇವತ್ತು ಅಂದರೆ ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತಾ ದಿನಾಚರಣೆ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ತಾಲೂಕಿನಲ್ಲಿ ಏನು ಅನ್ಯಕಾರ್ಯ ನಿಮಿತ್ತ ನಾವು ದಿನಾಂಕ 9/9/2020 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಸುಮಾರು 2011ರ ಜನಗಣತಿ ಪ್ರಕಾರ ಗ್ರಾಮೀಣ ಭಾಗದಲ್ಲಿ 40,328 ಜನ ಅನಕ್ಷರಸ್ಥರು ಉಳಿಕೆ ಇದ್ದರು. ನಗರ ಭಾಗದಲ್ಲಿ 5,000 ಜನ ಅನಕ್ಷರಸ್ಥರು ಅಂದರೆ 2011ರ ಜನಗಣತಿ ಪ್ರಕಾರ. ಅದರಲ್ಲಿ 2011ರಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ಅಂದರೆ ಏನು ಸಾಕ್ಷರತಾ ಭಾರತ ಇರ್ಬೋದು, ಮುಂದುವರಿಕ ಶಿಕ್ಷಣ ಕೇಂದ್ರಗಳ ಮುಖಾಂತರ ಇರ್ಬೋದು, ಮೂಲ ಶಿಕ್ಷಣ ಕಾರ್ಯಕ್ರಮದಲ್ಲಿ ಅಂದರೆ ಇದುವರೆಗೂ 2020ರವರೆಗೂ ಸುಮಾರು 18,500 ಜನ ಬಂಗಾರಪೇಟೆ ತಾಲೂಕಿನಲ್ಲಿ ಅಕ್ಷರವನ್ನು ಕಲ್ತಿದ್ದಾರೆ. ಉಳಿದ ಅನಕ್ಷರಸ್ಥರಿಗೆ ಈಗ ಏನು 2020ರಲ್ಲಿ ನಮ್ಮ ತಾಲೂಕಿನಲ್ಲಿ 2,500 ಜನ ಸ್ತ್ರೀಶಕ್ತಿ ಸಂಘಗಳಲ್ಲಿ ಕಲಿಕೆ, ಲಿಂಕ್ ಡಾಕ್ಯುಮೆಂಟಲ್ಲಿ 725 ಜನ, ನಗರ ಸಾಕ್ಷರತನಲ್ಲಿ 500 ಜನ ಕಲಿಕೆಗೆ ತಗೊಂಡಿದ್ದೀರಿ.